2024 ಲೋಕಸಭಾ ಚುನಾವಣೆಯಲ್ಲಿ ಎಸ್ಪೆಷಲಿ ಗುಜರಾತ್ನಲ್ಲಿ ಸೂರತ್ನ ಮತದಾರರು ಸುಮಾರು 17 ಲಕ್ಷ ಜನ ವೋಟರ್ಸ್ ಇದ್ದರಲ್ಲಿ ಯಾರು ಒಬ್ಬರು ಒಂದು ವೋಟ್ ಹಾಕಿಲ್ಲ ರೀ. ಸೂರತ್ತಲ್ಲಿ, ಗುಜರಾತ್ನ ಸೂರತ್ನಲ್ಲಿ ಒಬ್ಬೇ ಒಬ್ಬ ಮತದಾರ ಬಂದು ಒಂದು ವೋಟ್ ಹಾಕಿಲ್ಲ, ಬಿ ಜೆ ಪಿ ಸೀಟ್ ಗೆದ್ದಾಯಿತು. ಹೇಗೆ? ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಇಲ್ಲಿ, ತುಂಬ ಆಸಕ್ತಿಕರ ವಿಚಾರ ಇದೆ ಇಲ್ಲಿ. 2024 ಲೋಕಸಭಾ ಸಮರ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಎಲ್ಲಿಯೂ ಯಾರು ಬಂದು ಓಟನ್ನು ಕೌಂಟಿಂಗ್ ಮಾಡಿಲ್ಲ ಇನ್ನೂ ಕೂಡ. ಜೂನ್ 4 ಅದಾಗತ್ತೆ, ಇರಲಿ. ಜೂನ್ 4 ಮುಂಚೆನೇ ಬಿ ಜೆ ಪಿ ಒಂದು ಸೀಟ್ ಗೆದ್ದಾಯಿತು. ಹೇಗಾಯಿತು ಅಂದರೆ, ಈ ವಿಸ್ಮಯದ, ವಿಚಿತ್ರದ, ಕಾಕತಾಳೀಯದ ಸರಮಾಲೆಯ ಒಂದು ಕಥೆ ಇದೆ. ಇದು ವಿಚಿತ್ರನೂ ಹೌದು, ವಿಸ್ಮಯನೂ ಹೌದು. ಯಾಕೆ ವಿಚಿತ್ರ ವಿಸ್ಮಯ ಆಗುತ್ತೆ ಅಂತ ಹೇಳಿದ್ರೆ, ಅಷ್ಟು ಕಾಕತಾಳೀಯ ಘಟನೆಗಳು ಇಲ್ಲಿ ಸರಪಳಿ ರೀತಿಯಲ್ಲಿ ಪೋಣಿಸಿಕೊಂಡಿವೆ. ಗುಜರಾತ್ನ 2ನೇ ಅತಿ ದೊಡ್ಡ ಸಿಟಿ ರೀ ಇದು, 2nd largest ಸಿಟಿ ಸೂರತ್ನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅವಿರೋಧ ಆಯ್ಕೆ ಆಗಿಬಿಡ್ತಾರೆ. ಬಿ ಜೆ ಪಿಯ ಮುಖೇಶ್ ದಲಾಲ್ ಅವಿರೋಧ ಆಯ್ಕೆ ಆದಂಥ ಅಭ್ಯರ್ಥಿ. ಅವಿರೋಧ ಅಂದರೆ ಹಾಗಾದರೆ ಒಂದು ಲೋಕಸಭಾ ಚುನಾವಣೆಗೆ ಯಾರು ಕ್ಯಾಂಡಿಡೇಟ್ಗಳು ನಾಮಪತ್ರ ಹಾಕಲೇ ಇಲ್ವಾ, ಕಂಟೆಸ್ಟೇ ಮಾಡಲಿಲ್ವಾ? ಅಷ್ಟೊಂದು ಶ್ರೇಷ್ಠ ಅಭ್ಯರ್ಥಿಯಾಗಿದ್ದರ ಮುಖೇಶ್ ದಲಾಲ್ ಅಜಾತ ಶತ್ರು ಆಗಿಬಿಟ್ಟಿದ್ರ ಅಲ್ಲಿ? ಅವ್ರ ವಿರುದ್ಧ ನಾನು ಕಂಟೆಸ್ಟ್ ಕೂಡ ಮಾಡಲ್ಲ ಅಂಥ ವ್ಯಕ್ತಿ ಗೆಲ್ಲಬೇಕು ಅಂತ ಮಾಡಿದ್ರ? ನೋ, ಹಾಗಾಗಿಲ್ಲ. ಅದು ಅವರು ಅಜಾತ ಶತ್ರುನೂ ಆಗಿರಲಿಲ್ಲ, ಅವರಿಗೆ ವಿರೋಧಗಳು ಇಲ್ಲದೇ ಕೂಡ ಇರಲಿಲ್ಲ. ಮತ್ತು ಆಯ್ಕೆ ಆಗಿದ್ದು ಹೇಗೆ ಹಾಗಾದರೆ? ನೋಡಿ, ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತ ಆಗುತ್ತೆ, ಬಿ ಎಸ್ ಪಿ ಅಭ್ಯರ್ಥಿಯೂ ಸೇರಿ ಅಟ್ ದ ಸೇಮ್ ಟೈಮ್ 7 ಜನ ಕರ್ಣದಿಂದ ಹಿಂದಕ್ಕೆ ಸರಿದು ಬಿಡ್ತಾರೆ. ಇದು ಮ್ಯಾಜಿಕ್. ಇಲ್ಲಿ ಏನು ನಡೆದಿದೆ ಸೂರತ್ತಲ್ಲಿ ಮ್ಯಾಜಿಕ್ ಅಂದರೆ, ಈ ಒಂದು ಜಾದು ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕುಂಭಾನಿ ಅವರ ನಾಮಪತ್ರ ತಿರಸ್ಕೃತ ಆಗುತ್ತೆ, ಆಗಬಾರ್ದಾ? ಒಂದು ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತ ಆಗಬಾರ್ದಾ? ಆಗಬಹುದು, ಇಲ್ಲ ಅಂತ ಕೂಡ ಯಾರು ಹೇಳ್ತಾ ಇಲ್ಲ. ನಾಮಪತ್ರ ಹಿಂತೆಗೆದುಕೊಳ್ಳುವುದು ಬೇರೆ, ನಾಮಪತ್ರ ತಿರಸ್ಕೃತ ಆಗುವುದು ಬೇರೆ. ತಿರಸ್ಕೃತ ಆದಾಗ ನಾಮಪತ್ರದಲ್ಲಿ ಉಲ್ಲೇಖ ಮಾಡಿರಬಹುದಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡುವಲ್ಲಿ ಅಭ್ಯರ್ಥಿಯೊಬ್ಬರು ಫೈಲ್ ಆದಾಗ ತಿರಸ್ಕೃತವಾಗುತ್ತೆ. ತಪ್ಪು ತಪ್ಪು ಮಾಹಿತಿ ಒಳಗೊಂಡಿದ್ದರೆ ತಿರಸ್ಕೃತವಾಗುತ್ತೆ. ವಿಟ್ನೆಸ್ಗಳ ಸಹಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕರಾರುಗಳಿದ್ದಲ್ಲಿ, ಫೋರ್ಜರಿ ಆಗಿದ್ದಲ್ಲಿ ತಿರಸ್ಕೃತ ಆಗುತ್ತೆ. ನಿಜ ಅಲ್ವಾ? ಆಯ್ತಪ್ಪ, ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತ ಆಗಲಿ. ಬಿ ಎಸ್ ಪಿ ಸೇರಿ ಬೇರೆ 7 ಜನ ಅಭ್ಯರ್ಥಿಗಳು ಅಟ್ ಎ ಟೈಮ್ ಕಣದಿಂದ ಹಿಂದಕ್ಕೆ ಸರಿತಾರೆ. ಇದಕ್ಕೆ ಅಲ್ಲಿನ ಬಿ ಜೆ ಪಿ ಹೇಳುತ್ತೆ, ಸ್ವಾಮಿ, ಒಂದು ಸೀಟ್ ಗೆದ್ದುಕೊಟ್ಟಿದ್ದೀವಿ ತಮಗೆ, ಇನ್ನು 399 ಸೀಟ್ ಬಾಕಿ ಇದೆ ಅಂತ. ಒಂದು ಸೀಟ್ ಗೆದ್ದಾಯಿತು ಸೂರತ್ತಲ್ಲಿ, 400 ದಾಟಬೇಕಲ್ಲ ಇವರು, ಆ 400 ದಾಟೋ ದೃಷ್ಟಿಯಿಂದ ಒಂದು ಸೀಟ್ ಗೆದ್ದಾಯ್ತು ಸ್ವಾಮಿ, 399 ಬಾಕಿ ಇದೆ ಅಂತ ಮಾತನಾಡ್ತಾರೆ. ಏನು ಕರತಾಡನ ಹರ್ಷೋದ್ಗಾರ! ಅನೇಕ ಕಡೆ ವಿರೋಧ ಪಕ್ಷಗಳ ನಾಯಕರು ಮಾತನಾಡ್ತಾ ಇರ್ತಾರೆ, ಇದು ಜನಗಳಿಗೆ ಇರುವ ಕಟ್ಟ ಕಡೆಯ ಒಂದು ಆಯ್ಕೆ, ಕಟ್ಟ ಕಡೆಯ ಒಂದು ಚುನಾವಣಾ ಅವಕಾಶಗಳು, ಮುಂದಿನ ದಿನಗಳಲ್ಲಿ ಚುನಾವಣೆನೇ ಇರಲ್ಲ ಅಂಥೇಳಿ ಹಿಸ್ಟಾರಿಯನ್ಸ್ ಮಾತನಾಡ್ತಾ ಇದ್ದಾರೆ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಡಿಕ್ಟೇಟರ್ಶಿಪ್ ಅಂಥೇಳಿ ಡಾಕ್ಟರ್ ಪರಕಾಲ ಪ್ರಭಾಕರ್ ಮಾತನಾಡಿದ್ದಾರೆ, ರಾಮಚಂದ್ರ ಗುಹಾ ಕೂಡ ಮಾತಾಡಿದ್ದಾರೆ, ಒಬ್ಬರು ಹಿಸ್ಟೋರಿಯನ್ನು, ಒಬ್ಬರು ಅರ್ಥಶಾಸ್ತ್ರಜ್ಞರು. ಇರಲಿ, ಅದೊಂದು ಕಡೆ, ಚುನಾವಣೆನೇ ಇರಲ್ಲ ಇನ್ನು ಮೇಲೆ ಅಂಥೇಳಿ ಹೇಗೆ ಅಂಥ ಸಿಗ್ನಲ್ ಸಿಗ್ತಾ ಇದೆಯಾ ಇಲ್ಲಿ? ಅಂಥ ಸೂಚನೆಗಳೇನಾದರೂ ಇದೆಯಾ? ಅವ್ರು ಹೇಳಿದ್ದಕ್ಕೇನಾದರೂ ಪೂರ್ವಕವಾಗಿ ನಡೀತಾ ಇದೆ ಅಂತ ಚೆಕ್ ಮಾಡಿಕೊಂಡಾಗ ಕೆಲವು ಅಂಶಗಳು ನಿಮ್ಮ ಮುಂದೆ ಇಡ್ತೀನಿ, ಅದು ಸರಿಯೋ ತಪ್ಪೋ ನಿಮಗೆ ಬಿಟ್ಬಿಡ್ತೀನಿ ನಾನು. ಅವಿರೋಧ ಆಯ್ಕೆ ಹಿಂದೆ ಒಂದು ಭಯಾನಕ ಸಂಶಯ ಅಡಗಿದೆ ಇಲ್ಲಿ. ಸೂರತ್ನ ಜನರಿಗೆ ಈ ಬಾರಿ ವೋಟ್ ಮಾಡುವಂಥ ಅಧಿಕಾರ, ಅವಕಾಶ, ಹಕ್ಕು ಇಲ್ಲವೇ ಇಲ್ಲ. ಬಿ ಜೆ ಪಿ ಕಾಂಗ್ರೆಸ್ ಇರಲಿ, ನೋಟಾ ಕೂಡ ವೋಟ್ ಹಾಕೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ. ಅವರಿಗೆ ಬೂತೇ ಇರಲ್ಲ, ಅಲ್ಲಿ ಬೂತ್ ಕೂಡ ಇರಲ್ಲ. ಕ್ಯಾಂಡಿಡೇಟ್ ಇಲ್ವಲ್ರಿ, ಯಾರಿಗೆ ಅಂತ ಹಾಕ್ತಾರೆ ವೋಟ್ ಅವರು ಅಲ್ವಾ? ಈ ಥರದಲ್ಲಿ ಕ್ಯಾಂಡಿಡೇಟ್ಗಳೇ ಇಲ್ಲದೆ, ಕ್ಯಾಂಡಿಡೇಟ್ಗಳಲ್ಲೇ ಇಲ್ವಾ ಇಲ್ಲಿ, ಕ್ಯಾಂಡಿಡೇಟ್ಗಳನ್ನ ಇಲ್ಲದಂತೆ ಮಾಡಿದ್ದಾರಾ ಅಂತ. ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಅವಿರೋಧ ಆಯ್ಕೆ ದೊಡ್ಡ ಬೆದರಿಕೆ. ಅವಿರೋಧ ಆಯ್ಕೆ ದೇಶದ ಇತಿಹಾಸದಲ್ಲಿ ಆಗೇ ಇಲ್ವಾ? ಆಗಿದೆ. ಆದರೆ ಈ ಘಟನೆ ಇದೆಯಲ್ಲ, ಸ್ವಲ್ಪ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಇದು. ನೋಡಿ, ಸೂರತ್ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಆಯ್ಕೆ ಆಗ್ತಾರೆ ಅವಿರೋಧವಾಗಿ. ಬಿ ಜೆ ಪಿ ಕಾಂಗ್ರೆಸ್ ಬಿ ಎಸ್ ಪಿ ಸೇರಿದಂತೆ, ಈಗ ಬಿ ಜೆ ಪಿ ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ, ಬಿ ಎಸ್ ಪಿ, ಇವರಲ್ಲದೆ 6 ಜನ ಪಕ್ಷೇತರರು ಕೂಡ ಕಣದಲ್ಲಿರ್ತಾರೆ. ಸ್ಪರ್ಧೆನೇ ನಡೆಯದಂತೆ ಮಾಡುವುದು ಬಿ ಜೆ ಪಿಯ ತಂತ್ರವಾಗಿತ್ತ? ವಿ ಡೋಂಟ್ ನೋ. ಬಿ ಜೆ ಪಿಯಿಂದನೇ ಬಂದಿದ್ದರು ಯಾರು? ನಿಲೇಶ್ ಕುಂಬಾಣಿ ಅಂತ. ನಿಲೇಶ್ ಕುಂಬಾಣಿ ಏನು ಮಾಡಿದ್ರು, ಬಿ ಜೆ ಪಿ ವ್ಯಕ್ತಿ ಕಾಂಗ್ರೆಸ್ಗೆ ಬಂದಿರ್ತಾರೆ, ಕಂಟೆಸ್ಟ್ ಮಾಡ್ತೀನಿ ಅಂತ. ಕಾಂಗ್ರೆಸ್ ಏನು ಮಾಡುತ್ತೆ, ಟಿಕೆಟ್ ಅವ್ರಿಗೆ ಕೊಟ್ಟಿದೆ. ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ಕುಂಬಾನಿ ಅವರಿಗೆ ಟಿಕೆಟ್ ಕೊಟ್ಟ ಮೇಲೆ ನಾಮಪತ್ರ ಹಾಕ್ತಾರೆ, ನಾಮಪತ್ರ ಅವ್ರದ್ದು ರಿಜೆಕ್ಟ್ ಆಗಿಬಿಡುತ್ತೆ. ನಾಮಪತ್ರಕ್ಕೆ ವಿಟ್ನೆಸ್ ಆಗಿ ಯಾರೆಲ್ಲ ಸಹಿ ಮಾಡಿದ್ರೋ, ಸೂಚಕರಾಗಿ ಸಹಿ ಮಾಡಿದ್ರೋ, ಈ ಸೈನ್ ನಮ್ಮದಲ್ಲ ಅಂದ್ಬಿಡ್ತಾರೆ ಅವರು. ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ಕುಂಬಾನಿಗೆ ನಾಮಪತ್ರಕ್ಕೆ ಸೈನ್ ಮಾಡಿದ್ರಲ್ಲ, ನಾವು ಈ ಸೈನ್ ಹಾಕಿಲ್ಲ ಅಂತಾರೆ ಅವರು. ಮುಗಿದೋಯ್ತು ಅಲ್ಲಿಗೆ, ಫಿನಿಶ್. ದೇರ್ ಎಂಡ್ಸ್ ದ ಮ್ಯಾಟರ್.
ಅವರ ನಾಮಪತ್ರ ತಿರಸ್ಕೃತವಾಗಕ್ಕೆ ಚುನಾವಣಾ ನಿಯಮಗಳ ಪ್ರಕಾರ ಇದಕ್ಕಿಂತ ದೊಡ್ಡ ಕಾರಣ ಬೇಕಾಗಲ್ಲ. ಆದರೆ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಯಾವ ಕಾಂಗ್ರೆಸ್ ಅಭ್ಯರ್ಥಿಗೆ ಸೂಚಕರಾಗಿ ಸಹಿ ಹಾಕಿದ್ರೋ, ಯಾರು ಈ ವ್ಯಕ್ತಿಗೆ ಶತ್ರುಗಳು, ಇನ್ನೊಬ್ಬರು ಮತ್ತೊಬ್ಬರು ಅಲ್ಲ, ಸ್ವಂತ ಭಾವ ಅಳಿಯ ಸಂಬಂಧಿಕರೇ ಸೂಚಕರಾಗಿ ವಿಟ್ನೆಸ್ಗಳಾಗಿ ಸಹಿಯನ್ನು ಹಾಕಿರ್ತಾರೆ. ಅದಕ್ಕೆ ನಮ್ದಲ್ಲ ಅಂದ್ಬಿಡ್ತಾರೆ ಅವರು, ಬೇರೆ ಯಾರು ಮಾಡಿದ್ರೆ ಬೇರೆ ವಿಚಾರ ಬಿಡ್ರಿ, ಸ್ವಂತ ಭಾವ ಅಳಿಯ ಸಂಬಂಧಿಕರೆಲ್ಲರೂ ಬಂದು ನೀವು ಕಂಟೆಸ್ಟ್ ಮಾಡಿ ನಾವಿದ್ದೀವಿ ಸೂಚಕರಾಗ್ತೀವಿ ನಿಮಗೆ, ನಮ್ಮ ಕಡೆಯಿಂದ ನಿಮಗೆ ಬೆಂಬಲ ಇದೆ ಅಂತ ಹೇಳಿ ಸೈನ್ ಹಾಕಿಬಿಟ್ಟು ಆಮೇಲೆ ನೋಡಿದ್ರೆ ನಮ್ಮ ಸೈನೇ ಅಲ್ಲ ಅಂದ್ಬಿಡ್ತಾರೆ. ಇದು ಒಂದು ಡೌಟ್ ನಂಬರ್ ಒನ್. ನಾಮಪತ್ರ ತಿರಸ್ಕೃತ ಆಗ್ತಾ ಇದ್ದಂತೆಯೇ ಈ ಕಾಂಗ್ರೆಸ್ ಅಭ್ಯರ್ಥಿ ಏನು ಮಾಡ್ತಾರೆ, ಕಣ್ಣುಮರೆ ಆಗಿಬಿಡ್ತಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ, ಇದೇ ನಿಲೇಶ್ ಕುಂಬಾಣಿ ಇದ್ದಾರಲ್ಲ, ಇವರ ನಾಮಪತ್ರವನ್ನು ತುಂಬಿಕೊಟ್ಟವರು, ಅದನ್ನು ಅಟೆಸ್ಟ್ ಮಾಡಿದವರು, ತುಂಬಿಕೊಟ್ಟವರು, ಅಟೆಸ್ಟ್ ಮಾಡಿದವರು, ನೋಟ್ರಿ ಕೆಲಸ ಅದನ್ನು ಮಾಡಿಸ್ದವ್ರು ಎಲ್ಲರೂ ಕೂಡ ಬಿ ಜೆ ಪಿ ಕಡೆಯವರಂತೆ. ಇದು ನೋಡಿ ಇಂಟ್ರೆಸ್ಟಿಂಗ್, ಇದು ಈ ಪಾರ್ಟಿ ಇವ್ರ ನಾಮಪತ್ರವನ್ನು ತುಂಬಕ್ಕೆ ಬಿ ಜೆ ಪಿ ಕಡೆಯವರು ಬಂದು ನೋಟ್ರಿ ಮಾಡಿಸಿ ಅದೆಲ್ಲ ಬರೆಸಿ ಅದನ್ನು ಅಲ್ಲಿ ಅವ್ರು ಕೊಟ್ಟಿರೋದಲ್ಲಿ ಒಟ್ಟಲ್ಲಿ ವ್ಯಕ್ತಿಗೆ ಸ್ಪರ್ಧೆ ಮಾಡದೆ ಇಂಟ್ರೆಸ್ಟ್ ಇರಲಿಲ್ಲ, ಇಲ್ಲದೇ ಇದ್ದಿದ್ರೆ ಬಿಟ್ಬಿಡ್ಬೇಕಾಗಿತ್ತು. ಎಕ್ಸ್ವೈಜೆಡ್ಡಿನ ಯಾರು ನಿಂತ್ಕೊಳ್ತಾರೆ, ರಾಮನಗರದಲ್ಲಿ ಅಂತ ಘಟನೆ ನಡೆದಿತ್ತು. ರಾಮನಗರದಲ್ಲಿ ಬಿ ಜೆ ಪಿಗೆ ಇಂಥದ್ದೇ ಒಂದು ಅನ್ಯಾಯ ನಡೆದಿತ್ತು. ಕಾಂಗ್ರೆಸ್ಸಿಂದ ಹೋದಂಥ ಒಬ್ಬ ಕ್ಯಾಂಡಿಡೇಟು ಚುನಾವಣೆ ಸ್ವಲ್ಪ ಹತ್ತಿರದಲ್ಲಿ ದಿನದಲ್ಲಿದ್ದಾಗ ಬಿ ಜೆ ಪಿಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಚುನಾವಣೆ ಹತ್ತಿರ ಬಂತು ಅಂದ ತಕ್ಷಣ ಮಾಯ, ಆ ಕ್ಯಾಂಡಿಡೇಟೇ ಮಾಯ. ಸೇಮ್ ಘಟನೆ ಸೂರತ್ತಲ್ಲಿ ಕೂಡ ನಡೆದಿದೆ. ಆದರೆ ಸೂರತ್ ಘಟನೆ ಇದೆಯಲ್ಲ, ಬರೀ ಅಲ್ಲಿಗೆ ಸೀಮಿತವಾಗಿದೆಯಾ, ಸೇಮ್ ವಿತ್ ಅರುಣಾಚಲ ಪ್ರದೇಶದಲ್ಲೂ ಆಗಿದೆ. ಅದನ್ನು ಹೇಳ್ತೀನಿ ನಾನು ನಿಮಗೆ, ಕೋಇನ್ಸಿಡೆನ್ಸ್ಗಳು ಇಷ್ಟೊಂದು ಸಂಭವಿಸೋಕ್ಕೆ ಸಾಧ್ಯನಾ ಅಂತ ಇಲ್ಲಿ ನಾಮಪತ್ರ ತಿರಸ್ಕೃತ ಆಗ್ತಿದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿ ಕಣ್ಮರೆ. ಈ ಒಂದು ನಾಮಿನೇಷನ್ ವಿಚಾರದಲ್ಲಿ ರೆಡಿ ಮಾಡಿಕೊಟ್ಟವ್ರು ಯಾರು ಅಂದರೆ ಬಿ ಜೆ ಪಿ ಕಡೆಯವರು ಅಂತ ನೋಟ್ರಿ ಎಲ್ಲ ಮಾಡಿಸಿರೋದು ಅಂತ. ಇದೊಂದು ಭಾಗ ಆಯಿತಾ? ಹಾಗಾದರೆ ಕಾಂಗ್ರೆಸ್ಸು ಎಷ್ಟು ದಟ್ಟದಲ್ಲಿತ್ತಾ? ನೋ. ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಅಭ್ಯರ್ಥಿ, ಪರ್ಯಾಯ ಅಭ್ಯರ್ಥಿ, ಅರ್ಥ ಆಯಿತಾ? ಸುರೇಶ್ ಪಡಸಾಲ ಅಂತ ಅವ್ರದ್ದೊಂದು ಹಾಕಿರ್ತಾರೆ ಅವರು. ಯಾವುದೊಬ್ಬ ವ್ಯಕ್ತಿ ಅಕಸ್ಮಾತ್ ಏನಾದರೂ ಕಡೆಯ ಗಳಿಗೆಯಲ್ಲಿ ನಾಮಪತ್ರ ತಿರಸ್ಕೃತವಾಗಿಬಿಟ್ರೆ ಇನ್ನೊಬ್ಬ ಅಭ್ಯರ್ಥಿ ಇರಲಪ್ಪ ಅಂತ ಹಾಕ್ಸಿರ್ತಾರೆ, ಹೆಸರಿಗೆ ಹಾಕ್ಸಿರ್ತಾರೆ, ತಿರಸ್ಕೃತವಾದಾಗ ಇರಲಿ ಯಾವುದಕ್ಕೂ ಅಂಥೇಳಿ. ಆಮೇಲೆ ಏನಾಗುತ್ತೆ, ಇಲ್ಲಿ ಆ ಅಭ್ಯರ್ಥಿ ಸುರೇಶ್ ಪಡಸಾಲ ನಾಮಪತ್ರ ಕೂಡ ತಿರಸ್ಕೃತ ಆಗಿಬಿಡುತ್ತೆ. ಇದಕ್ಕೇನು ಕಾರಣ? ಇದು ಕೋಇನ್ಸಿಡೆನ್ಸಾ? ಎರಡೆರಡು ಅಭ್ಯರ್ಥಿಗಳದ್ದು ನಾಮಪತ್ರ ಹಿಂಗೆ ತಿರಸ್ಕೃತ ಆಗ ಸಾಧ್ಯನಾ? ಒಂದೇ ಕ್ಷೇತ್ರ, ಒಂದೇ ಲೋಕಸಭಾ ಕ್ಷೇತ್ರಕ್ಕೆ? ನೋ. ಇಲ್ಲೇನಾಗಿತ್ತು ಅಂದರೆ, ಸುರೇಶ್ ಪಡಸಾಲ ನಾಮಪತ್ರದಲ್ಲಿ ಸೂಚಕರ ಸಹಿ ಇತ್ತಲ್ಲ, ಇದು ಫೋರ್ಜರಿ, ಇದು ನಕಲಿ ಮಾಡಿಬಿಟ್ಟಿದ್ದಾರೆ ಅಂತ ತಿರಸ್ಕೃತ. ಇದಕ್ಕೆ ಯಾರು ಸೂಚಕರು ಬಂದಿದ್ರಲ್ಲ, ಸೈನ್ ಹಾಕಿದ್ರಲ್ಲ, ಇದು ನಮ್ದಲ್ಲ ಸೈನು, ಯಾರೋ ನಕಲಿ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿಬಿಡ್ತಾರೆ. ನೋಡಿ, ಇದು ಒಂದು ಕೋಇನ್ಸಿಡೆನ್ಸ್ ಆಗಿಬಿಡ್ತಿಲ್ಲ. ಈ ನಾಮಪತ್ರ ಕಾಂಗ್ರೆಸ್ ವ್ಯಕ್ತಿ ಅಭ್ಯರ್ಥಿ ನಾಮಪತ್ರವನ್ನು ನೋಟರಿ ಮಾಡಿಸ್ತವರೆಲ್ಲರೂ ಬಿ ಜೆ ಪಿಯವರು. ಭಾವ ಅಳಿಯ ಇವರೇ ಬಂದು ಸೂಚಕರಾಗಿ ಸೈನ್ ಮಾಡಿದರು, ನಿಲೇಶ್ ಕುಂಬಾಣಿಯವರದ್ದು. ಅವರೆಲ್ಲ ಇದು ನಮ್ಮ ಸೈನ್ ಅಲ್ಲ ಅಂದರು, ನಾವು ಸೈನ್ ಹಾಕಿಲ್ಲ ಅಂದರು, ಆಯಿತು. ಅದು ಇನ್ನೊಬ್ಬ ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಚೆಕ್ ಮಾಡಿದ್ರೆ ಅದು ನಕಲಿ, ಫೋರ್ಜರಿ ಅಂತ ಅವ್ರದ್ದು ರಿಜೆಕ್ಟ್ ಮಾಡಿಬಿಟ್ರು. ಆಯ್ತಪ್ಪ, ಇವರಿಬ್ಬರೂ ಬೇಡ, ಚುನಾವಣೆ ನಡೀಲಿ. ಏನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದರೆ ಚುನಾವಣೆ ನಡೆಯಲ್ವಾ? ನಡೆಯುತ್ತೆ. ಬಿ ಎಸ್ ಪಿ ಕ್ಯಾಂಡಿಡೇಟ್ ಇದ್ದರು, ಬಹುಜನ ಸಮಾಜವಾದಿ ಪಕ್ಷದ ಕ್ಯಾಂಡಿಡೇಟ್ ಮಾಯಾವತಿ ಅವರ ಪಾರ್ಟಿ. ಇದಾಗ್ತಿದ್ದಂತೆ ಇವರೇನು ಗೊತ್ತಾ, ಅದೇ ದಿನ ಇವರು ನಾಮಪತ್ರ ವಾಪಸ್ ತೊಗೊಂಬಿಟ್ರು, ನಾನು ನಿಲ್ಲಲ್ಲ ಇಲ್ಲಿ. ನೆಕ್ಸ್ಟ್, ಪಕ್ಷೇತರಾದರು ನಿಂತ್ಕೊಳ್ರಪ್ಪ, ಅವರಿದ್ರಲ್ಲ ಎಷ್ಟು ಜನ ಇದ್ದರು, 6 ಜನ ಇದ್ದರು. ಅವರು ನಾವು ನಿಲ್ಲಲ್ಲ, ನಾವು ನಿಲ್ಲಲ್ಲ ಅಂತ ಅವರು ಆಚೆ ಹೋಗ್ಬಿಟ್ರು. ನೋಡಿ, ಕಾಕತಾಳೀಯ 1, ಕಾಕತಾಳೀಯ 2, ಕಾಕತಾಳೀಯ 3, ಕಾಕತಾಳೀಯ 4, ಕಾಕತಾಳೀಯ ನಂಬರ್ 5. ಅಸಲಿಗೆ ನಿಲೇಶ್ ಕುಂಬಾಣಿಯನ್ನು ಕಾಂಗ್ರೆಸ್ಗೆ ಕಳುಹಿಸಿದ್ದೇ ಬಿ ಜೆ ಪಿ ಅಭ್ಯರ್ಥಿ ಎನ್ನುವ ಗುಮಾನಿ ಇಲ್ಲಿದೆ. ನಾಮಪತ್ರ ತಿರಸ್ಕಾರಗೊಳ್ಳುವಂತೆ ಮಾಡಿ ಪಕ್ಷೇತರರನ್ನು ಕಣದಿಂದ ಹಿಂದಕ್ಕೆ ಸರಿಸಿರುವ ಸಂಶಯ ಇಲ್ಲಿ ಬಲವಾಗಿದೆ. ಬಿ ಜೆ ಪಿ ವಕೀಲರೇ ಸೂಚಕರ ಅಫಿಡವಿಟ್ಗೆ ನೋಟರಿ ಮಾಡಿರೋದಿಲ್ಲ. ವಕೀಲರ ಬಗ್ಗೆ ನಮ್ಮ ತಕರಾರು ಇದೆಯೇ ಗೊತ್ತಿಲ್ಲ. ಇದು ಕ್ಯಾಂಡಿಡೇಟ್ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಮಾಡಿಸ್ಬೇಕಾಗಿತ್ತು, ಓಕೆ, ದಟ್ಸ್ ಫೈನ್. ಆದರೆ ಇಷ್ಟೊಂದು ಕಾಕತಾಳೀಯ ಘಟನೆಗಳು ಒಂದು ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುವುದಕ್ಕೆ ಸಾಧ್ಯವಾ? ಬಿ ಜೆ ಪಿ ತಂತ್ರಕ್ಕೆ 17 ಲಕ್ಷ ವೋಟರ್ಸ್ ರೀ ಸೂರತ್ತಲ್ಲಿ. ಈ ಕಡೆ ಬಿ ಎಸ್ ಪಿಯವರು ಆಚೆ ಬಂದುಬಿಟ್ರು, ಆ ಕಡೆ 6 ಜನ ಪಕ್ಷೇತರರು ಆಚೆ ಬಂದರು. ಹೆದರದ್ರ, ಬೆದರದ್ರ, ಒತ್ತಡ ಇತ್ತ? ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಯಾವ ಕಾಂಗ್ರೆಸ್ನ ಕ್ಯಾಂಡಿಡೇಟು ಈ ಥರ ನಾಮಪತ್ರ ಹಿಂಗೆ ತಿರಸ್ಕಾರ ಆಯ್ತಲ್ಲ, ತಿರಸ್ಕಾರ ಆಗುವಂತೆ ಅವರೇ ಮಾಡ್ಕೊಂಡ್ರ, ತಿರಸ್ಕಾರ ಆಯ್ತಾ, ವಿ ಡೋಂಟ್ ನೋ. ನಾಪತ್ತೆ, ತಿರಸ್ಕಾರ ಆದರೆ ಅಭ್ಯರ್ಥಿ ಕಾಣಿಸ್ಕೊಳ್ಬೇಕಲ್ರಿ, ಅಟ್ಲೀಸ್ಟು ಕ್ಷೇತ್ರದಲ್ಲಿ ಇರಬೇಕಲ್ಲ. ಕಾಣೆಯಾಗಿದ್ದಾರೆ ಯಾರು? ನಿಲೇಶ್ ಕುಂಬಾಣಿ, ಕಾಂಗ್ರೆಸ್ನ ಕ್ಯಾಂಡಿಡೇಟು. ಒತ್ತಡ ಇತ್ತಾ? ದಾಳಿಗಳ ಭಯ ಇತ್ತಾ? ಹೆದರಿಸಿದ್ರಾ? ಬಲವಂತವಾಗಿ ಈ ಥರ ಕೆಲಸ ಮಾಡುವಂತೆ ಮಾಡಿದ್ರ? ವಿ ಡೋಂಟ್ ನೋ. 17 ಲಕ್ಷ ಮತದಾರರು ಸೂರತ್ತಲ್ಲಿ ಈ ರೀತಿಯಲ್ಲಿ ಅತಂತ್ರ ಆಗಿಬಿಡ್ತಾರೆ. ಇಲ್ಲಿ ಅಂದರೆ ಲಕ್ಷಾಂತರ ಮತದಾರರಿ, ಅವ್ರಿಗೆ ಇಲ್ಲಿ ಓಟ್ ಮಾಡೋಕ್ಕೆ ಈಗ ಅವಕಾಶ ಇಲ್ಲ. ಇಷ್ಟು ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟು ಕೂಡ ಅವ್ರದ್ದು ಪೋರ್ಜರಿ ಸೈನ್ ಅಂತೆ. ಇಲ್ಲಿ ಯಾರೋ ಸೈನ್ ಮಾಡಿರೋದು ನಾವು ಸೈನೇ ಮಾಡಿಲ್ಲ ಅಂದ್ರಂತೆ.
ಅಲ್ಲಿಗೆ ಏನು ನಡೀತಿಲ್ಲಿ ಈ ವಿಚಾರ ಇದೆಯಲ್ಲ, ಇಟ್ಸ್ ಅ ಫಿಟ್ ಕೇಸ್ ಟು ಬಿ ವೆರಿಫೈಡ್ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ ಆಗಿ. ಯಾಕಂದರೆ ನಮಗೆಲ್ಲ ಇನ್ನೂ ಕೂಡ ನಾವು ಮರ್ತಿಲ್ಲ, ಒಂದು ಮೇಯರ್ ಚುನಾವಣೆ ನಡೀತಲ್ಲ, ಮೇಯರ್ ಚುನಾವಣೆ ಅಲ್ಲಿ ಯಾವ ವ್ಯಕ್ತಿಯ ಚುನಾವಣೆ ಮುಖ್ಯಸ್ಥರಾಗಿ ನಿಂತ್ಕೊಳ್ಬೇಕಾಗಿತ್ತು ಅಲ್ಲಿ ಅವರೇ ಮತಗಳನ್ನು ಅಸಿಂಧುಗೊಳಿಸ್ತಾ ಇದ್ರು. ಮೇಯರ್ ಚುನಾವಣೆ ಚಂಡೀಗಢ ನೆನಪಿರ್ಬೇಕು ನಿಮಗೆ, ಅಸಿಂಧುಗೊಳಿಸ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಥರ ಮಾಡಿದ್ರೆ ತಪ್ಪು ಅಂತ ಹೇಳಿ ಎಲ್ಲ ಓಟ್ ಕೌಂಟ್ ಮಾಡ್ರಿ ಅಂತ ಹೇಳುತ್ತೆ, ಮತ್ತೆ ಅಲ್ಲಿ ಆಮ್ ಆದ್ಮಿಯವ್ರು ಗೆದ್ಕೊಳ್ತಾರೆ. ಬೇರೆ ವಿಚಾರ, ಈ ಕೇಸ್ ಕೂಡ ಇಂಟರ್ವ್ಯೂನ ಆಗಲಿಕ್ಕೆ ಹಾಗೇ ನಾಮಪತ್ರ ತಿರಸ್ಕೃತ ಆಗುತ್ತೆ, ದೇಶದ ಇತಿಹಾಸದಲ್ಲಿ ಹಾಗೆ ಇಲ್ಲವೋ ಆಗಿದೆ. ಇಷ್ಟು ಕೋಯಿನ್ಸಿಡೆನ್ಸ್ಗಳಿದೆಯಲ್ಲ ಇದು ಹೇಗೆ, ಮತ್ತು ಅಭ್ಯರ್ಥಿ ಯಾಕೆ ಮಾಯ ಆದರು, ಎರಡನೇ ಕ್ಯಾಂಡಿಡೇಟ್ ಕೂಡ ಯಾಕಿಂಥ ಕೆಲಸ ಆಯಿತು. ಈಗ ಕಾಂಗ್ರೆಸ್ ಏನು ಮಾಡಿದೆ, ನಿಲೇಶ್ ಕುಂಬಾಣಿಯನ್ನು 6 ವರ್ಷಗಳ ಅವಧಿಗೆ ಸಸ್ಪೆಂಡ್ ಮಾಡಿದೆ. ಇರಲಿ, ಆಯ್ತಪ್ಪ, ಸೂರತ್ತಲ್ಲಿ ಕಥೆ ಆಯಿತು, ಚುನಾವಣೆ ನಡೀಲೇ ಇಲ್ಲ, ಆಲ್ರೆಡಿ ಒಂದು ಲೋಕಸಭಾ ಕ್ಷೇತ್ರದ ಫಲಿತಾಂಶ ಬಂದಾಯಿತು. ಅರುಣಾಚಲ ವಿಧಾನಸಭಾ ಚುನಾವಣೆ ಕಥೆ ಕೇಳಿದ್ದೀರಾ ನೀವು? ಇಲ್ಲೇನು ಗೊತ್ತಾ, ಸೇಮ್ ಕೆಲಸ ರೀ, ಇಲ್ಲೂ ಸೇಮ್ ಟ್ರಿಕ್ಸು. ಇಲ್ಲೊಂದು ಕಾಕತಾಳೀಯ, ಅಥವಾ ನೀವು ಕಾಕತಾಳಿ ಅಂತ ಕರ್ಕೊಳ್ಳಿ, ಅಂದೇನು ತಕರಾರಿಲ್ಲ ಅದಕ್ಕೆ. 10 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಅವಿರೋಧ ಆಯ್ಕೆ. ಯಾವ ಅರುಣಾಚಲ ಪ್ರದೇಶದಲ್ಲಿ ಚೀನಾದವರು ಬಂದು ಅನೇಕ ಗ್ರಾಮಗಳನ್ನು ನಿರ್ಮಿಸಿದ್ದಾರೆ ಅಂತ ಆರೋಪಗಳಿದೆಯೋ ಆ ಅರುಣಾಚಲ ಪ್ರದೇಶದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಚೀನಾದ ಗ್ರಾಮಗಳೇ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಆರೋಪ ಇದೆಯಲ್ಲ, ಸ್ಯಾಟಲೈಟ್ ಇಮೇಜಸ್ಸಲ್ಲೆಲ್ಲ ಸಿಕ್ಕಿದೆಯಲ್ಲ ಅದು. ಆ ಅರುಣಾಚಲ ಪ್ರದೇಶದಲ್ಲಿ 10 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆಗಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಅವಿರೋಧ ಆಯ್ಕೆಗೆ BJP ಕಸರತ್ತನ್ನು ಮಾಡ್ತಾ ಇದ್ದಂತೆ. ಅವಿರೋಧವಾಗಿ ಎಲೆಕ್ಷನ್ನೇ ಬೇಡ, ಜನ ಓಟ್ ಹಾಕೋದೇ ಬೇಡ, ಮತದಾನ ಮಾಡಿ ಈ ಪ್ರಕ್ರಿಯೆಯಲ್ಲಿ ಸಂಭ್ರಮ, ಇದು ಹಬ್ಬ ಅಂತೆಲ್ಲ ಮಾತಾಡ್ತಾರಲ್ಲ, ಇಂಥ ಒಂದು ವಿಚಾರ. ವಿರೋಧ ಪಕ್ಷಗಳ ಮುಕ್ತ ರಾಜಕೀಯದ ಜೊತೆಗೆ ಚುನಾವಣಾ ಮುಕ್ತ ರಾಜಕೀಯ ಕೂಡ ನಡೆದಿದೆಯಾ, ಇದು ಚುನಾವಣಾ ಸ್ಪರ್ಧೆಯನ್ನೇ ನಿರ್ಮೂಲನೆ ಮಾಡ್ತಾ ಇದೆಯಾ ಅಂತ ವಿಪಕ್ಷಗಳು ಒಂದು ಕಡೆ ಕಿಡಿಕಾರ್ತಾ ಇವೆ. ಸ್ಪರ್ಧೆನೇ ಇಲ್ಲದೆ ಪ್ರತಿನಿಧಿ ಆಯ್ಕೆ ಆಗಿಬಿಟ್ರೆ ಪ್ರಜಾಪ್ರಭುತ್ವ ಉಳಿಯೋದು ಹೇಗೆ? ಸೂರತ್ ಬಿಟ್ಬಿಟ್ರಿ, ಅರುಣಾಚಲದ ಮಾತನಾಡೋಣ. 10 ಜನ ಸೇಮ್ ಕತೆ, ಇಲ್ಲೂ ಕೂಡ ಎಲ್ಲ ನಾಮಪತ್ರ ಹಿಂದೆ ತಗೊಳ್ಳೋದು, ನಾನು ನಿಲ್ಲಲ್ಲ ಅಂತ ಹೇಳೋದು, ಆಯಿತು ಅವಿರೋ ಕಣದಲ್ಲಿ ಯಾರೂ ಇಲ್ಲ. ಏನ್ರಿ ಒಂದು 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 ವಿಧಾನಸಭಾ ಚುನಾವಣೆಗೆ ಕಣದಲ್ಲೇ ಇರಲ್ವ ಜನ ಯಾರೂ, ಒಬ್ಬರು? ಮತ್ತು ಇದು ಹೆಂಗೆ ಕೋಇನ್ಸಿಡೆನ್ಸ್ ಆಯಿತು? ಸೂರತ್ ಪ್ರಕರಣದ ಬಗ್ಗೆ ಚುನಾವಣಾ ಆಯೋಗ ಕನಿಷ್ಠ ತನಿಖೆಯನ್ನು ಇಲ್ಲಿವರೆಗೂ ನಡೆಸಿಲ್ಲ ಅಂತ ಅನೇಕ ಪಕ್ಷಗಳ ಆರೋಪವನ್ನು ಮಾಡ್ತಾ ಇವೆ. ಚುನಾವಣಾ ಆಯೋಗದ ಈ ಕೆಲಸ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಬೇಕಾಗಿತ್ತು. ಯಾರೂ ದೂರು ಕೊಟ್ಟಿಲ್ಲ ಅಂದರೂ ಕೂಡ, ಸೋಮೋಟೋ ಕೇಸ್ ಆಧಾರದ ಮೇಲೆ ಆದರೂ ಕೂಡ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆದರೆ ಚೆನ್ನ. ಸೂರತ್ನಲ್ಲಿ ಉದ್ಯಮಿಗಳು ತಿರುಗಿ ಬೀಳ್ತಾರೆ, BJP ಅವಿರೋಧದ ತಂತ್ರವನ್ನು ಇಲ್ಲಿ ಹೆಣೆದಿದೆ ಅಂತ. ಅನೇಕ ವ್ಯಾಪಾರಿಗಳು BJP ವಿರುದ್ಧವಾಗಿ ಸೂರತ್ತಲ್ಲಿ ತಿರುಗಿ ಬಿದ್ದಿದ್ರು ಅಂತ ಇತ್ತು. ಹಾಗಾಗಿ ಕ್ಯಾಂಡಿಡೇಟ್ ಇಲ್ದಂಗೆ ಮಾಡಿಬಿಟ್ರೆ ತಂಟೆನೇ ಇಲ್ವಲ್ಲ, ಈ ಜನ ಬರೋದು ಯಾಕೆ, ಓಟ್ ಹಾಕೋದು ಯಾಕೆ, ಸೋಲು ಗೆಲುವು ಯಾಕೆ? ಈ ಒಂದು ವಿಚಾರದಲ್ಲಿ ಜಯರಾಮ್ ರಮೇಶ್ ಟೀಕೆ ಕೂಡ ಮಾಡಿದ್ದಾರೆ. ರಷ್ಯಾದಲ್ಲಿ ಮೊದಲು ವ್ಲಾಡಿಮಿರ್ ಪುತಿನ್ ಗೆದ್ದಿದ್ದು ಕೂಡ ಹೀಗೇನೇ, ರಷ್ಯಾ ಸಂವಿಧಾನದ ಅಧ್ಯಕ್ಷರನ್ನು ಸತತ 2 ಅವಧಿಗೆ ಸೀಮಿತಗೊಳಿಸುತ್ತೆ. 2012ರಲ್ಲಿ ರಷ್ಯಾದ ಅಧ್ಯಕ್ಷರಾಗುವ ಬದಲು ಪ್ರಧಾನಮಂತ್ರಿ ಆಗಿದ್ದರು ಇವರು. 2020ರಲ್ಲಿ ಮತ್ತೆ 2 ಅವಧಿಗೆ ಅಧಿಕಾರದಲ್ಲಿ ಉಳಿಯೋದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ಕೂಡ ಮಾಡಿಕೊಂಡ್ರು ಅಂತ ಕೂಡ ಇದೆ. ಹಾಗಾಗಿ ಈ ಒಂದು ಸೂರತ್ ಎಲೆಕ್ಷನ್ ಮತ್ತು ಅರುಣಾಚಲ ಪ್ರದೇಶದ 10 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಇದೆಯಲ್ಲ, ದೇಶದ ಚುನಾವಣಾ ಒಂದು ಭೂಮಿಯನ್ನು, ಚುನಾವಣಾ ನೆಲವನ್ನು ಒಂದು ದಿಗ್ಭ್ರಮೆಗೆ ಒಳಪಡಿಸಿದೆ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಇದೀಗ ಸೂರತ್ ಮತ್ತು ಅರುಣಾಚಲ ಪ್ರದೇಶ ನೋಡ್ತಾ ಇದ್ದೀವಿ, ಏನು ಕೋಇನ್ಸಿಡೆನ್ಸ್ಗಳ ಸರಮಾಲೆ ಇದು. ನಿಲೇಶ್ ಕುಂಬಾಣಿ ಅನ್ನೋ ವ್ಯಕ್ತಿ ಕ್ಯಾಂಡಿಡೇಟ್ ಆಗಿರ್ತಾರೆ, ನೆಕ್ಸ್ಟ್ ಇನ್ನೊಬ್ಬರು ವ್ಯಕ್ತಿಯಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ಸಿಂದ, ಒಬ್ಬರು ತಿರಸ್ಕಾರ ಆಯ್ತಪ್ಪ ಏನೋ ಸೈನ್ ಮಾಡಿಲ್ಲ ಅಂತ ಹೇಳಿದ್ರು ಅಂತ ನೋಡಿದ್ರೆ, ಸೆಕೆಂಡ್ ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಇದ್ರಲ್ಲ ಅವ್ರದ್ದು ಫೋರ್ಜರಿ ಅಂತ ಹೇಳಿಬಿಡ್ತಾರೆ. ಸರ್ಟಿಫಿಕೇಟ್ ಕೊಟ್ಟುಬಿಟ್ರು, ನೀವೇ ಗೆದ್ದಿರಿ ಹೋಗ್ಬಿಟ್ಟು ಬನ್ನಿ ಅಂತೇಳಿ ಚುನಾವಣಾ ಆಯೋಗ. ಇರಲಿ, ಯಾರು ಕಾಣದಿಲ್ಲ ಅಂದರೆ ಅದು ಮಾಡಲೇಬೇಕಾಗತ್ತೆ, ಬಟ್ ಚುನಾವಣಾ ಆಯೋಗದ ಕೆಲಸ ಏನಿದೆ ಅಲ್ಲ ಅಷ್ಟು ಮಾಡಿದೆ. ಆದರೆ ಜನಗಳನ್ನ ಕರೆಸಿ ಏನು ಭಯ ಇದೆಯಾ, ಒತ್ತಡ ಇದೆಯಾ, ಏನು ಕಾರಣಗಳು, ಯಾಕೆ ನಿಮ್ಮ ನೀವು ಇದರಿಂದ ಹಿಂದೆ ಸರಿತಾ ಇದ್ದೀರಿ, ಏನನ್ನ ಕೇಳಬೇಕಿತ್ತಲ್ವಾ ಅಂತ, ಯಾವ ಪ್ರೊಸೀಜರು ಗುಜರಾತ್ನ ಸೂರತ್ತಲಾದಂತೆ ಕಾಣಿಸ್ತಾ ಇಲ್ಲ, ಏನು ನಡೆದಿದೆ ಇಲ್ಲಿ? ನಿಜಕ್ಕೂ ರಮಕಾಂತ, ಈಗ ನ್ಯಾಯಸಮ್ಮತ ಮತ್ತು ಮುಕ್ತ ಚುನಾವಣೆಗಳನ್ನು ನಡೆಸೋದ್ ಬದಲಿ ವಾಮ ಮಾರ್ಗದ ಮೂಲಕ ಚುನಾವಣೆಯನ್ನು ನಡೆಸಬಹುದು ಅನ್ನೋದಕ್ಕೆ ಇದೊಂದು ಸೂಕ್ತ ನಿದರ್ಶನ ಅನ್ನುವಂಥ ಆರೋಪ ಈಗ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಮತ್ತು ಅದು ವಾಸ್ತವವಾಗೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಮತದಾರರಿಗೆ ಆಮಿಷವನ್ನು ಒಡ್ಡೋದು ಅಥವಾ ದುಡ್ಡು ಕೊಡೋದು, ಚುನಾವಣೆ ಎದುರಿಸುವುದು, ಸಹಜವಾಗಿ ಹಣ ಹೆಂಡವನ್ನು ಹಂಚಿಕೆ ಮಾಡ್ತಾ ಇರ್ತಾರೆ. ಆದರೆ ಕಣದಲ್ಲಿ ಎದುರಾಳಿಗಳೇ ಇಲ್ಲದಂತೆ ನೋಡಿಕೊಳ್ಳುವಂತಹ ಇದ್ಯಾವ ಕುತಂತ್ರದ ಭಾಗ ಅಂತೇಳಿ ಹೊಸ ಚರ್ಚೆ ಈಗ ಹುಟ್ಟು ಹಾಕೋ ಥರ ಮಾಡಿದೆ. ನೀವು ನೆನಪಿದ್ರೆ ರಾಮನಗರದಲ್ಲೂ ಕೂಡ ಸೇಮ್ ಕಥೆ ನಡೆದಿತ್ತು. ರಾಮನಗರದಲ್ಲೂ ಸೇಮ್ ಕತೆ. ರಾಮನಗರದಲ್ಲಿ BJP ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಬಂದಾಗ ಕಾಂಗ್ರೆಸ್ಸಿಂದ ಬಹುಶಃ ಚಂದ್ರಶೇಖರ್ ಅಂತ ಇರಬೇಕು. ಆ ವ್ಯಕ್ತಿ ಏನು ಮಾಡ್ತಾರೆ, BJP ಬರ್ತಾರೆ, ನಾನು ನಿಂತ್ಕೊಳ್ತೀನಿ ಅಂತ. ಏನು ನಿಂತಿದ್ದು ಆಯಿತು, ಎಲ್ಲ ಆಯಿತು, ಇನ್ನು 2 ದಿನ 3 ದಿನ ಇರಬೇಕು ಪ್ರಭು.
ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ನಾಪತ್ತೆ, ನಾನು ಚುನಾವಣಾ ಕಣದಲ್ಲಿ ಇಲ್ಲ ಅಂತ. ಖುದ್ದು ಅವರ ತಂದೆಯೇ ವಾಚಾಮ ಗೋಚರವಾಗಿ ಅವತ್ತು ಅವ್ರ ಮಗನಿಗೆ ಬೈತಿದ್ರು. ಅವರು ಕಾಂಗ್ರೆಸ್ ಪರ್ಸನ್ ಆಗಿದ್ದರೂ ಕೂಡ ನೀನು ಯಾವುದೇ ಪಾರ್ಟಿಯಿಂದ ನಿಂತ್ಕೊಳ್ಳಪ್ಪ, ನಿನ್ನನ್ನು ನಂಬಿ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ನಿನಗೆ. ಅವ್ರು ಕಾಂಗ್ರೆಸ್ ಮನ್ನಾಗೆ ಮಾತನಾಡಿದ್ರು ಆ ಮಾತನ್ನು, ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ, ಇಂಥ ಕೆಟ್ಟ ಕೆಲಸ ನೀನು ಮಾಡಬಾರ್ದಾಗಿತ್ತು, ನನ್ನ ಹೋಟೆಲ್ ಎಂಥ ಮಗ ಹುಟ್ಕೊಂಡೆ ಅಂತ ಕೂಡ ಅವ್ರು ಖುದ್ದು ಬೈತಿದ್ರು. ಅವಾಗ ರಾಜ್ಯದ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಆ ಇಡೀ ಘಟನೆ ಖಂಡಿಸಿದ್ರು, ನಾವು ಕೂಡ ಅವ್ರು ಸಪೋರ್ಟ್ ಮಾಡಿದ್ವಿ, ಇದು ರಾಂಗ್ ಇದು ಪ್ರಜಾಪ್ರಭುತ್ವದಲ್ಲಿ, ಅವತ್ತು ಬಿ ಜೆ ಪಿ ಪರವಾಗಿ ನಿಂತು ನಾವು ಮಾತನಾಡಿದ್ವಿ, ಈ ಥರ ಯಾರು ಮಾಡಬಾರ್ದು. ನಿಲ್ಲಲ್ವಾ, ಬಿಟ್ಬಿಡಿ, ಯಾರೂ ನಿಂತ್ಕೊಳ್ತಾರೆ ಇಲ್ಲಿಂದ ಹೋಗೋದು, ನಿಂತಂತೆ ಮಾಡೋದು, ಕೊನೆಗಳಿಂದ ವಿಡ್ರಾ ಆಗ್ಬಿಡೋದು, ಎಲ್ಲೋ ಓಡ್ ಹೋಗ್ಬಿಡೋದು, ತಲೆ ಮರೆಸ್ಕೊಂಬಿಡೋದು ಇದೆಯಲ್ಲ, ಪ್ರಜಾಪ್ರಭುತ್ವಕ್ಕೆ ಆ ಕ್ಷೇತ್ರದ ಮತದಾರರಿಗೆ ದೇಶದ ಜನತೆಗೆ ಮಾಡುವಂಥ ಅವಮಾನ. ನೋಡಿ ಇವರೇ ನಿಲೇಶ್ ಕುಂಭಾಣಿ ಅಂತ ಈ ಮನುಷ್ಯ, ಇವರಿಗೆ ಎಲ್ಲ ಸರಿ ಮಾಡಿಕೊಟ್ಟಿರೋದು, ನೋಟ್ರಿ ಕೆಲಸ ಎಲ್ಲ ಮಾಡಿಸಿರೋದು ಬಿ ಜೆ ಪಿ ಕಡೆಯವರೇ ಅಂತೆ, ನಿಂತಿರೋದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಡೆಯಿಂದ ನೋಡಿದ್ರೆ ಸೈನ್ ಸರಿಯಾಗಿಲ್ಲ ಅಂತ ಈ ಕತೆ. ನಾವು ಸೈನ್ ಹಾಕಿಲ್ಲ ಅಂತ ಒಬ್ಬರು, ಇಲ್ಲ ಇಲ್ಲ ನಮ್ಮ ಸೈನ್ನ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ ಅಂತ ಸಬ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ಗೆ. ಓವರಾಲ್ ಆಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲದಂಗೆ ಆಯ್ತಲ್ಲಿ, ಅವರು ಬಿಟ್ಬಿಡಿ ಅಂತ ಹೇಳಿದ್ರೆ ಇನ್ನು 6 ಜನ ವಾಪಸ್ ತೊಗೊಂಬಿಡ್ತಾರೆ, ಬಿ ಎಸ್ ಪಿ ಅಂತ ಪಾರ್ಟಿ ಅವರು ವಾಪಸ್ ತೊಗೊಂಬಿಡ್ತಾರೆ ಅಂತ ಹೇಳಿದ್ರೆ ಹಾಗಾದರೆ ನಾವು ನಂಬೋದು ಯಾರನ್ನ ಇಲ್ಲಿ ಅಂತ. ನಿಜಕ್ಕೂ ರಮಾಕಾಂತ್, ಈಗ ತಾವು ಉದಾಹರಣೆ ಕೊಟ್ಟ ಹಾಗೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ರೀತಿಯಾದಂಥ ಟ್ವೀಟ್ಗಳನ್ನು ಮಾಡ್ತಿದ್ದಾರೆ, ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಥರ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಅಭ್ಯರ್ಥಿಗಳೇ ಎದುರಾಳಿಗಳೇ ಇಲ್ಲದಂತೆ ನೋಡಿಕೊಳ್ಳುವಂಥ ಇದು ಕುತಂತ್ರದ ಭಾಗ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಮುಖ್ಯ ಒಂದು ಅಭ್ಯರ್ಥಿನ ಹಾಕಿರ್ತಾರೆ, ಇಲ್ಲಿ ಮೊದಲಿಗೆ ಹಾಕಿರ್ತಾರೆ ನಿಲೇಶ್ ಕುಂಬಾನಿ ಅಂಥೇಳಿ. ಆತನ ಮೇಲೆ ಮೊದಲು ಡೌಟ್ ಇರಲಿಲ್ಲ, ಯಾಕಂತ ಹೇಳಿದ್ರೆ ಅವನು ಬಿ ಜೆ ಪಿಲಿದ್ದ, ಅದಾದಮೇಲೆ ಕಾಂಗ್ರೆಸ್ಗೆ ಬಂದ, ಒಂದು ಒಳ್ಳೆ ವೈಯಕ್ತಿಕವಾದಂಥ ವರ್ತಿಸಿತ್ತು, ಆದರೂ ಕೂಡ ಬಿ ಜೆ ಪಿಯೊಂದಿಗೆ ಸಂಪರ್ಕದಲ್ಲಿದ್ದ ಅನ್ನುವಂಥ ಆರೋಪಗಳು ಕೇಳಿಬರ್ತಿದ್ದಾವೆ. ಬೇಕು ಅಂತಲೇ ಅವನನ್ನು ಕಾಂಗ್ರೆಸ್ಗೆ ಕಳುಹಿಸಿ ಆತನಿಂದ ವಿತ್ಡ್ರಾ ಮಾಡುವಂಥ ಪ್ಲ್ಯಾನ್ ಮೊದಲೇ ಆಗಿತ್ತು ಅನ್ನುವಂಥ ಮಾತುಗಳು ಈ ಕೇಳಿಬರ್ತದೆ. ಅದರಲ್ಲಿಗೆ ಪರ್ಯಾಯವಾಗಿ ಬದಲಿಗೆ ಮತ್ತೊಬ್ಬ ಪಡಸಾಲ ಅನ್ನುವಂಥ ಒಬ್ಬ ಅಭ್ಯರ್ಥಿಯನ್ನು ಹಾಕ್ತಾರೆ, ಯಾಕಂದರೆ ಇವನ ಮೇಲೆ ಸ್ವಲ್ಪ ಕಾಂಗ್ರೆಸ್ನವ್ರಿಗೆ ಅನುಮಾನ ಬಂದಿರುತ್ತೆ ಇರಂಗಿರಲಿ ಅಂತೇಳಿ ಅವನು ಕೂಡ ನಾಮಿನೇಷನ್ ಹಾಕ್ಸಿರ್ತಾರೆ. ಆದರೆ ಅವನು ಕೂಡ ಅಲ್ಲಿ ಸೂಚಕರ ಸಹಿಯಲ್ಲಿ ಫೋರ್ಜರಿ ಆಗಿದೆ ಅಂಥೇಳಿ ಈಗ ಅನುಮಾನಗಳ ಕಾರಣ ವ್ಯಕ್ತವಾಗ್ತಿರೋದು. ಯಾಕಂತ ಹೇಳಿದ್ರೆ ಈಗ 3 ಜನ ಈ ಕುಂಬಾನಿಯವರ ನಾಮಪತ್ರಕ್ಕೆ ಸಲ್ಲಿಕೆ ಸಂಬಂಧಪಟ್ಟಂಗೆ ಈಗ 3 ಜನ ಏನು ಅವರ ಭಾವ ಮತ್ತು ಅವರ ಅಳಿಯ ಮತ್ತು ಇನ್ನೊಬ್ಬ ಅವರ ಪಾಲುದಾರ ಅಲ್ಲ, ಅವರೇ ಮೋಸ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು, ಅದ್ರ ಜೊತೆಗೆ 3 ಜನ ಬೇರೆಯವರು ಸಹಿ ಹಾಕಿದರೆ ಅವ್ರು ಯಾರು ಅನ್ನುವಂಥದ್ದು, ಅಥವಾ ಇವರೇ ಸಹಿ ಹಾಕಿ ಬೇಡ ಅನ್ನೋದಾದ್ರೆ ಅದು ಕನ್ಫರ್ಮ್ ಆಗಬೇಕು. ಹಾಗಾಗಿ ಅವರು ಕೂಡ ಈಗ ನಾಪತ್ತೆ ಆಗಿದ್ದಾರೆ, ಚುನಾವಣಾ ಆಯೋಗದ ಮುಂದೆ ಯಾರು ಕೂಡ ಹಾಜರಾಗ್ತಾ ಇಲ್ಲ. ಬಟ್ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಒಂದು ಗಣತಂತ್ರ ವ್ಯವಸ್ಥೆಗೆ ಮಾರಕವಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ವಾಮ ಮಾರ್ಗದ ಮೂಲಕ ಚುನಾವಣೆಯಲ್ಲಿ ಹೀಗೂ ಗೆಲ್ಬಹುದು ಅನ್ನೋದು ಬಿ ಜೆ ಪಿ ತೋರಿಸಿಕೊಡ್ತಿದೆ ಅನ್ನೋದು ವಿಪಕ್ಷಗಳ ನೇರ ಆರೋಪ ಆಗಿದೆ ರಮಾಕಾಂತ್. ಥ್ಯಾಂಕ್ ಯು ಪ್ರಭು.